ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟ್ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಶಾಪ್ಸಿ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಹಾಗೆ ನೀವು ಶಾಪ್ಸಿ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ನಿಮಗೆ ಬೇಕಾದ ವಸ್ತುಗಳನ್ನು ಆರ್ಡರ್ ಮಾಡ್ಬೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಿಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನೀವು ಶಾಪ್ಸಿ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಶಾಪ್ಸಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನಂತರ ನೀವು ಇದರಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಯಾವ ರೀತಿಯಾಗಿ ಅಂತಂದರೆ ನೋಡ್ಬೋದು ನಿಮಗಿಲ್ಲಿ. ಮೊದಲನೇದಾಗಿ ನೀವು ನಿಮ್ಮ ಲ್ಯಾಂಗ್ವೇಜ್ ಅಥವಾ ನಿಮ್ಮ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಂದಿ, ತೆಲುಗು, ತಮಿಳ್, ಹಾಗೆ ಇಂಗ್ಲೀಷ್ ಅಂತ ಇದೆ. ಸೊ ನೀವು ಇಂಗ್ಲೀಷ್ನ ಮೇಲೆ ಕ್ಲಿಕ್ನ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಸೊ ನಂತರ ನೋಡ್ಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ನೋಡ್ಬೋದು, ಕೆಳಗಡೆ ನೋಡ್ಬೋದು. ಸೊ ನಿಮಗೆ ಅಕೌಂಟ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ನ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನಿಮ್ಮ ಒಂದು ಮೊಬೈಲ್ ನಂಬರ್ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಮೊಬೈಲ್ ನಂಬರ್ ಹಾಕಿ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ. ಸೊ ನೋಡ್ಬೋದು. ಸೊ ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಸಾಕಷ್ಟು ಆಪ್ಷನ್ ಇದೆ. ಸೊ ಈ ಶಾಪ್ಸಿ ಆ್ಯಪ್ ಇದು ಫ್ಲಿಪ್ಕಾರ್ಟ್ ಅವ್ರದ್ದು ಆ್ಯಪ್ ಆಗಿರೋದ್ರಿಂದ ಸೊ ನೀವಿಲ್ಲಿ ನೋಡ್ಬೋದು. ಸೊ ನೀವಿಲ್ಲಿ ಪ್ರಾಡಕ್ಟ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ನೋಡ್ಬೋದು. ಸೊ ಫ್ಲಿಪ್ಕಾರ್ಟಲ್ಲಿ ಬರೋ ರೀತಿ ನಿಮಗೆ ಒಂದು ಪೇಜ್ ಬರುತ್ತೆ, ಡಿಸೈನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ರೀತಿಯೇ ಇದೆ. ಸೊ ಇದು ಫ್ಲಿಪ್ಕಾರ್ಟ್ ಅವ್ರದ್ದೇ ಆಗಿರುತ್ತೆ. ಸೊ ನೀವು ಅಲ್ಲಿ ನೋಡ್ಬೋದು ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನಿಮಗೆ ಇಲ್ಲಿ ನೋಡ್ಬೋದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೂಡ ಹಾಕ್ಕೊಳ್ಬೋದು. ಸೊ ನೀವೇನಾದರೂ ಆರ್ಡರ್ ಮಾಡಿ ರಿಟರ್ನ್ ಮಾಡಿದರೆ ಸೊ ನಿಮ್ಮ ಒಂದು ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಅಷ್ಟೆಲ್ಲ ನೀವು ರೆಫರ್ ಮಾಡಿ ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು, ಹಾಗೆ ಇದರಲ್ಲಿ ರಿಸೆಲಿಂಗ್ ಕೂಡ ಮಾಡ್ಬೋದಾಗಿದೆ. ಸೊ ನಿಮ್ಮ ಅರ್ನಿಂಗ್ಸ್ ಕೂಡ ಇಲ್ಲಿ ಇರುತ್ತೆ. ಸೊ ನೀವು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಬಿಟ್ಟು ನೀವು ಮೀಶೋ ರೀತಿಯಲ್ಲಿ ರಿಸೆಲಿಂಗ್ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಹೇಳಿದ್ದೆ. ಸೊ ಅದೇ ರೀತಿ ಇದರಲ್ಲಿ ರಿಸೆಲಿಂಗ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ನೀವು ಇದರಲ್ಲಿ ಪ್ರಾಡಕ್ಟ್ಗಳನ್ನು ಯಾವ ರೀತಿಯಾಗಿ ಆರ್ಡರ್ ಮಾಡೋದು ಅಂತಂದರೆ ಸೊ ನೀವಿಲ್ಲಿ ನೋಡ್ಬೋದು ಯಾವುದಾದ್ರೂ ಪ್ರಾಡಕ್ಟ್ನ ನೀವಿಲ್ಲಿ ಕ್ಲಿಕ್ನ ಮಾಡಿರಿ. ಸೊ ನಂತರ ನೋಡ್ಬೋದು ಸೊ ನೀವಿಲ್ಲಿ ನಿಮ್ಗೆ ಯಾವುದು ಬೇಕೋ ಈ ರೀತಿಯಾಗಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಸೊ ನಂತರ ನೀವಿಲ್ಲಿ ಬೈನೋ ಮೇಲೆ ಕ್ಲಿಕ್ನ ಮಾಡಿ. ಸೊ ನಿಮಗಿಲ್ಲಿ ಡ್ರೆಸ್ ನೋಡ್ಬೋದು, ಕಲರ್ ಕೇಳ್ತಾ ಇದೆ. ಸೊ ಕಲರ್ನ ಸೆಲೆಕ್ಟ್ ಮಾಡಿ, ಸೈಜ್ ಕೇಳ್ತಾ ಇದೆ, ಸೈಜ್ನ ಸೆಲೆಕ್ಟ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಸೊ ಬೈನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಿಮಗಲ್ಲಿ ಅಡ್ರೆಸ್ ಹಾಕ್ಲಿಕ್ಕೆ ಕೇಳುತ್ತೆ. ಸೊ ನಂದು ಆಲ್ರೆಡಿ ಅಡ್ರೆಸ್ ಹಾಕಾಗಿದೆ. ಸೊ ಅಲ್ಲಿ ನೀವು ಚೇಂಜ್ ಕೂಡ ಮಾಡ್ಕೊಳ್ಬೋದು, ಚೇಂಜ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ಬೋದು. ಸೊ ನಿಮ್ಮ ಅಡ್ರೆಸ್ ಬೇಕಿದ್ರೆ ನೀವು ಚೇಂಜ್ ಕೂಡ ಮಾಡ್ಕೊಳ್ಬೋದು. ಸೊ ಬೇಕಿದ್ರೆ ನೀವು ಬೇರೆ ಒಂದು ಅಡ್ರೆಸ್ ಕೂಡ ಹಾಕ್ಕೊಳ್ಬೋದು. ಸೊ ಮೇಲ್ಗಡೆ ನೋಡ್ಬೋದು ಆ್ಯಡ್ ಕಸ್ಟಮರ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ನೋಡ್ಬೋದು ನಿಮ್ಮ ಒಂದು ಫುಲ್ ನೇಮ್, ಹಾಗೆ ಮೊಬೈಲ್ ನಂಬರ್, ಹಾಗೆ ಪಿನ್ ಕೋಡ್, ಏರಿಯಾ ಪಿನ್ ಕೋಡ್, ಹಾಗೆ ಸ್ಟೇಟ್, ಸಿಟಿ, ಹೌಸ್ ನಂಬರ್, ಹಾಗೆ ನಿಮ್ಮ ಒಂದು ಪೂರ್ತಿ ಅಡ್ರೆಸ್ನ ಕೂಡ ಹಾಕ್ಕೊಳ್ಬೋದು. ಸೊ ಹಾಕ್ಕೊಂಡು ಸೊ ನೋಡ್ಬೋದು ನಂತರ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೊ ನಂತರ ನೋಡ್ಬೋದು ನಿಮ್ಗೆ ಆರ್ಡರ್ ಡೀಟೇಲ್ಸ್ ಪೂರ್ತಿ ಬರುತ್ತೆ. ಸೊ ಆಫರ್ ಎಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನೋಡ್ಬೋದು. ಸೊ ಪೇಮೆಂಟ್ಸ್ ಮೆಥಡ್ ಕೇಳ್ತಾ ಇದೆ. ಸೊ ನೀವಿಲ್ಲಿ ನೋಡ್ಬೋದು ನೀವು ಯು ಪಿ ಐ ಅಂತ ಪೇಮೆಂಟ್ ಮಾಡ್ಕೊಳ್ಬೋದು. ಅಂತಂದರೆ ನೀವು ಯು ಪಿ ಐ ಇರುತ್ತೆ ನೋಡಿ, ಗೂಗಲ್ ಪೇ, ಫೋನ್ಪೇ, ಹಾಗೆ ಅದರಲ್ಲಿ. ಸೊ ವ್ಯಾಲೆಟ್ ಅಂತಂದರೆ ನೀವು ಗೂಗಲ್ ಪೇ, ಪೇ ಟಿ ಎಮ್ಮಿಂದನೂ ಡೈರೆಕ್ಟಾಗಿ ಮಾಡ್ಕೊಳ್ಬೋದು, ಹಾಗೆ ನಿಮ್ಮ ಎ ಟಿ ಎಮ್ ಕಾರ್ಡ್, ಡೆಬಿಟ್ ಕಾರ್ಡಿಂದನೂ ಮಾಡ್ಕೊಳ್ಬೋದು, ಹಾಗೆ ನೆಟ್ ಬ್ಯಾಂಕಿಂಗಿಂದನೂ ಮಾಡ್ಕೊಳ್ಬೋದು, ಹಾಗೆ ಕ್ಯಾಶ್ ಆನ್ ಡೆಲಿವರಿ. ಅಂತಂದರೆ ನಿಮಗೆ ಆರ್ಡರ್ ಆದ ತಕ್ಷಣ ನೀವು ದುಡ್ಡನ್ನು ಕೊಡುವಂಥದ್ದು. ಸೊ ನಂತರ ನೀವು ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ನಿಮ್ಮ ಒಂದು ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮ್ಮ ಒಂದು ಆರ್ಡರ್ ಸಕ್ಸಸ್ಫುಲ್ ಆಗಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.